Praise Lord. No one cares about your pain. No one cares about your broken heart. No one cares about your love. No one cares your expectations. No one cares your cry. No one cares about you, because you are the careless for the person who you give more importance by God's son. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ಸಮಯದಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡುವ ಮಾತು, ಕರ್ತನಾದ ಯೇಸು ಕ್ರಿಸ್ತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಆದುದರಿಂದ ಕರ್ತನಲ್ಲಿ ಪ್ರಿಯರೇ, ನೀವು ಚಿಂತಿಸುವುದು ಅವಶ್ಯಕತೆ ಇಲ್ಲ. ಸತ್ಯವೇದ ಹೇಳುತ್ತದೆ, 1 ಪೇತ್ರ 5:7, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಈ ಲೋಕದಲ್ಲಿ ನಿಮಗೆ ಅನೇಕ ಚಿಂತೆಗಳು ಇರಬಹುದು. ಒಂದು ವೇಳೆ ನಿಮ್ಮ ಮಕ್ಕಳನ್ನು ಕುರಿತು ಚಿಂತಿಸುತ್ತಿದ್ದೀರಾ, ನಿಮ್ಮ ಕುಟುಂಬವನ್ನು ಕುರಿತು ಚಿಂತಿಸುತ್ತಿದ್ದೀರಾ, ನಿಮ್ಮ ಜೀವನವನ್ನು ಕುರಿತು ಚಿಂತಿಸುತ್ತಿದ್ದೀರಾ, ನಿಮ್ಮ ಬಂಧು ಮಿತ್ರರನ್ನು ಕುರಿತು ಚಿಂತಿಸುತ್ತಿದ್ದೀರಾ, ನಿಮಗಿರುವಂತಹ ಸಮಸ್ಯೆಗಳನ್ನು ಕುರಿತು ಚಿಂತಿಸುತ್ತಿದ್ದೀರಾ, ನಿಮ್ಮ ಅನಾರೋಗ್ಯವನ್ನು ಕುರಿತು ಚಿಂತಿಸುತ್ತಿದ್ದೀರಾ, ನಿಮ್ಮ ಕೆಲಸವನ್ನು ಅಥವಾ ನಿಮ್ಮ ವ್ಯಾಪಾರವನ್ನು ಕುರಿತು ಚಿಂತಿಸುತ್ತಿದ್ದೀರಾ, ನಿಮ್ಮ ಭವಿಷ್ಯತನ್ನು ಕುರಿತು ಚಿಂತಿಸುತ್ತಿದ್ದೀರಾ? ಆದರೆ ನಿಮಗೆ ಒಂದು ಶುಭ ಸಂದೇಶ, ಕರ್ತನು ನಿಮ್ಮನ್ನು ನೋಡಿ ಹೇಳುವುದೇನೆಂದರೆ, ನಿಮ್ಮ ಎಲ್ಲ ಚಿಂತೆಯನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸುತ್ತಿದ್ದೇನೆ ಎಂದು. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಸತ್ಯವೇದದಲ್ಲಿ ಕೀರ್ತನೆ 55:22 ಈ ರೀತಿಯಾಗಿ ಹೇಳುತ್ತದೆ, ನಿನ್ನ ಚಿಂತಾಭಾರವನ್ನು ದೇವರ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ಆದುದರಿಂದ ಪ್ರಿಯರೇ, ನಿನ್ನ ಎಲ್ಲ ಚಿಂತೆಯನ್ನು, ಅಂದರೆ ಶಾರೀರಿಕವಾದ ಚಿಂತೆ, ಆತ್ಮೀಯ ಕಾರ್ಯಗಳ ಚಿಂತೆ, ಮಾನಸಿಕ ಚಿಂತೆ, ಅಂತೂ ನಿಮ್ಮನ್ನು ಕಾಡುವ ಮತ್ತು ನಿಮ್ಮನ್ನು ಕುಗ್ಗಿಸುವಂತಹ ಎಲ್ಲ ಚಿಂತೆಗಳನ್ನು ದೇವರ ಮೇಲೆ ಹಾಕಿ ನೀವು ನಿರ್ಭಯದಿಂದಿರಿ. ಯೇಸು ಕ್ರಿಸ್ತನು ನಿಮ್ಮನ್ನು ಉದ್ಧಾರ ಮಾಡುವನು. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಆಫ್ ಯು.